ಸಂಗಮೇಶ್ ಹಳೆ ಕೆಟ್ಟ ನೆನಪುಗಳಿಂದ ಹೊರಗಡೆ ಬರುವುದು ಹೇಗೆ ಹಳೆ ಕೆಟ್ಟ ನೆನಪುಗಳು ಅನ್ನೋದಕ್ಕಿಂತ ಹಳೆಯ ಆ ಕೆಟ್ಟ ನೆನಪುಗಳು ಒಂದು ಅನುಭವ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಬಹುಶಃ ನೀವು ಹಳೆಯ ನೆನಪುಗಳನ್ನು ಎರಡು ರೀತಿ ಸ್ವೀಕಾರ ಮಾಡಬಹುದು ಆ ಹಳೆಯ ನೆನಪುಗಳು ಇಲ್ಲಪ್ಪ ನನ್ನ ಬದುಕನ್ನು ಹಾಳು ಮಾಡಿಬಿಡ್ತು ಅವರು ಯಾರೋ ಸರಿಯಿಲ್ಲ ನನ್ನ ಬದುಕು ಇವತ್ತು ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಅವರೇ ಕಾರಣ ಅಂದರೆ ಆ ನೆನಪುಗಳನ್ನು ನೀವು ದೂಷಿಸ್ತಾ ಕೂರ್ಬೋದು ಆ ಆಯ್ಕೆಯೂ ಕೂಡ ನಿಮಗಿದೆ ಇನ್ನೊಂದು ಆ ನೆನಪುಗಳನ್ನು ಅಥವಾ ಆ ಕೆಟ್ಟ ಅವಘಡಗಳು ಆ ಕೆಟ್ಟ ಪರಿಸ್ಥಿತಿಗಳನ್ನು ಒಂದು ಪಾಠವಾಗಿ ಸ್ವೀಕಾರ ಮಾಡೋದಿದೆಯಲ್ಲ ಬಹುಶಃ ಇದು ಪ್ರಬುದ್ಧ ಮನಸ್ಸಿನ ಒಂದು ಅತ್ಯುತ್ತಮ ಗುಣಲಕ್ಷಣ ಹೌದು ಸರ್ ಎಲ್ಲರ ಬದುಕಲ್ಲೂ ಒಂದಲ್ಲ ಒಂದು ರೀತಿ ಕೆಟ್ಟ ಘಟನೆಗಳು ಅವಶ್ಯವಾಗಿ ನಡೆದಿವೆ ಎಲ್ಲೋ ಆ ಸ್ಕೂಲ್ ಸಮಯದಲ್ಲೋ ಕಾಲೇಜು ಸಮಯದಲ್ಲೋ ಅಥವಾ ಸ್ವಂತ ಮನೆಯಲ್ಲೋ ಏನೋ ಆಗಬಾರ್ದು ಆಗೋಯಿತು ನಡೆದೋಯ್ತು ನಮ್ಮೂರು ಅಂದ್ಕೊಂಡವರೆ ನಮ್ಮನ್ನು ಆಚೆಗೆ ಹಾಕ್ಬಿಟ್ರು ನಮ್ಮನ್ನು ನಂಬಲಿಲ್ಲ ಕೆಲಸ ಸಿಗೋದು ಸ್ವಲ್ಪ ಲೇಟ್ ಆಯಿತು ಅನ್ನೋ ಒಂದು ಕಾರಣಕ್ಕೆ ನಿಮ್ಮನ್ನು ನೋಡುವಂತಹ ರೀತಿ ಬದಲಾಯಿತು ಎಲ್ಲವೂ ಕೂಡ ಕಹಿ ಘಟನೆಗಳೇ ಈ ಎಲ್ಲವೂ ಕೂಡ ನನ್ನ ಬದುಕಿ ಒಂದು ಶಾಪ ನನ್ನ ತಂದೆ ತಾಯಿನೇ ನನ್ನನ್ನು ಈಗ ಅಂದ್ಬಿಟ್ರಲ್ಲ ನೀವು ಈ ರೀತಿ ಯೋಚನೆ ಮಾಡಿದ್ರೆ ಆ ಬದುಕು ಯಾವತ್ತಿಗೂ ದುಃಖಮಯವಾಗಿ ಕೂಡಿರುತ್ತೆ ಬದುಕು ಯಾವತ್ತೂ ಗೊಂದಲಮಯವಾಗಿ ಇರುತ್ತೆ ದಯವಿಟ್ಟು ಯೋಚನೆ ಮಾಡಿ ಹಳೆಯ ನೆನಪುಗಳನ್ನು ಒಂದು ಪಾಠ ಅಂದ್ಕೊಳ್ಳಿ ಸರ್ ಇಲ್ಲ ಸರ್ ನನ್ನನ್ನು ಯಾರೋ ನಂಬಿಸಿ ಮೋಸ ಮಾಡಿ ಹೋದರು ಅವತ್ತು ನನ್ನ ಬದುಕನ್ನು ತುಂಬ ಹಾಳು ಮಾಡಿಬಿಟ್ಟಿದ್ರೆ ಅವತ್ತು ನೀವು ಮಾತಾಡ್ತಾ ಇರೋದು ಅವತ್ತಿನ ಬಗ್ಗೆ ಇವತ್ತಿನ ಬಗ್ಗೆ ಅಲ್ಲ ಆ್ಯಂಡ್ ನೀವು ನಂಬಿ ಇವತ್ತು ನಿಮಗಿರೋ ಈ ಪ್ರಬುದ್ಧತೆ ನಿಮಗಿರೋ ಈ ಜ್ಞಾನ ಇದೆಲ್ಲದಕ್ಕೂ ಒಂದು ಹಂತದಲ್ಲಿ ಅವತ್ತು ನಡೆದಂತಹ ಆ ಘಟನೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಆಗಿದ್ದಾವೆ ಅವತ್ತು ಕೆಟ್ಟದ್ದು ಮಾತ್ರ ನಡೀಲಿಲ್ಲ ಆ ಕೆಟ್ಟದ್ರ ಜೊತೆ ಒಂದು ಪಾಠನೂ ಕೂಡ ನಡೀತು ಆ ಪಾಠದಿಂದ ಇವತ್ತು ನೀವು ಎಚ್ಚೆತ್ಕೊಳ್ತಾ ಇದ್ದೀರಾ ಏನು ಬೇಕು ಏನು ಬೇಡ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲದರ ಅರಿವು ನಿಮಗಿದೆ ಯಾವುದು ಸುಮ್ಮನೆ ಆಗಲಿಲ್ಲ ಅಥವಾ ನಿಮ್ಮ ಶಿಕ್ಷಕರು ವಿಶೇಷ ತರಗತಿಗಳನ್ನು ಸ್ಪೆಷಲ್ ಕ್ಲಾಸ್ ತಗೊಂಡು ನಿಮಗೆ ಹೇಳಿಕೊಡಲಿಲ್ಲ ಇದೆಲ್ಲವನ್ನು ನಿಮಗೆ ಬೋಧನೆ ಮಾಡಿರೋದು ನಿಮ್ಮ ಬದುಕು ಲೈಫ್ ಟೀಚಿಂಗ್ ಯು ರೈಟ್ ಆ್ಯಂಡ್ ಇವತ್ತು ಯಾರೋ ಕೌನ್ಸಿಲಿಂಗಲ್ಲಿ ನನಗೇನು ಚೆನ್ನಾಗಿ ನೆನಪಿದೆ ಸರ್ 16 ವರ್ಷದ ಪ್ರೀತಿ ಅರೆ 16 ವರ್ಷ ಪ್ರೀತಿ ಮಾಡಿದವರು ಯಾವುದೋ ಒಂದು ಚಿಕ್ಕ ರಿಪ್ಲೈ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬ್ರೇಕಪ್ ಆಗಲಿಕ್ಕೆ ಸಾಧ್ಯನಾ ಅಂದರೆ ಅಷ್ಟು ದುರ್ಬಲವಾಗಿರುವ ಮನಸ್ಥಿತಿನ ಇವರು ಓ ಮೈ ಗಾಡ್ 16 ವರ್ಷ ವನವಾಸಕ್ಕಿಂತ 3 ವರ್ಷ ಜಾಸ್ತಿನೇ ಇದೆ ರೈಟ್ ಮತ್ತು ನೀವು 16 ವರ್ಷ ಏನು ಮಾಡಿದ್ರಿ ಏನು ಅರ್ಥ ಮಾಡ್ಕೊಂಡ್ರಿ ನೀವು ನಂದು 16 ವರ್ಷದ ಪ್ರೀತಿ 12 ವರ್ಷದ ಪ್ರೀತಿ 10 ಇದು ಮುಖ್ಯ ಅಲ್ಲ ನೀವು ಪರಸ್ಪರ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಕಷ್ಟಗಳಲ್ಲಿ ಒಬ್ರದೊಬ್ಬರನ್ನ ಯಾವ ರೀತಿ ನೀವು ಸ್ವೀಕಾರ ಮಾಡ್ತಾ ಇದ್ದೀರಾ ಎಲ್ಲವೂ ಇದ್ದಾಗ ಎಲ್ಲರೂ ಜೊತೆ ಇರ್ತಾರೆ ಹೌದು ಬಟ್ ಏನೂ ಇಲ್ಲದಾಗ ಅಥವಾ ನಮ್ಮ ಸಮಯ ಕೆಟ್ಟಾಗ ನಮ್ಮ ಜೊತೆ ಇರೋರು ನಿಜವಾಗ್ಲೂ ನಮ್ಮವರು ಓಕೆ ನೆನಪುಗಳು ಈ ಹಿಂದೆ ನಡೆದಿರುವುದು ಅಥವಾ ನಿಮ್ಮ ಬದುಕನ್ನು ಯಾರೋ ಹಾಳು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಎಲ್ಲರೂ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಬಂದಿದ್ದಾರೆ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಯಾರೋ ಹೊರಗಡಿನವರಾದರೆ ತಡ್ಕೊಳ್ತಾ ಇದೆ ಸರ್ ಬಟ್ ಇವರು ಯಾರೋ ನಮ್ಮವರೇ ನಮಗೆ ನೋವು ಕೊಡ್ತಾ ಇದ್ದಾರೆ ನಮ್ಮವರೇ ಇವರು ನಾನು ನಂಬಿದ್ದೆ ಇವರನ್ನು ಇವರೇ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಈಗ ನಾನು ಏನು ಮಾಡಬೇಕು ಈ ಪರಿಸ್ಥಿತಿಯಲ್ಲಿ ತುಂಬ ಜನ ಇದ್ದಾರೆ ನನಗೆ ಗೊತ್ತು ಯಾಕಂದರೆ ನಾನು 100 ಕಥೆಗಳನ್ನು ಕೇಳ್ತಾ ಇರ್ತೀನಿ ಸೊ ದಯವಿಟ್ಟು ಯಾರೊಬ್ಬರೂ ಕೂಡ ನಿಮ್ಮ ಬದುಕನ್ನು ಹಾಳು ಮಾಡಲಿಕ್ಕೆ ಬಂದಿಲ್ಲ ಇದು ನೀವೇ ತೆಗೆದುಕೊಂಡಂತಹ ನಿರ್ಧಾರಗಳ ಪ್ರತಿಫಲ ಇವತ್ತು ನನ್ನ ಬದುಕು ತುಂಬ ಚೆನ್ನಾಗಿದೆ ಸರ್ ನಾನು ಚೆನ್ನಾಗಿ ಓದಿದೆ ತಂದೆ ತಾಯಿ ಮಾತು ಕೇಳಿದೆ ನಾನು ಏನು ಆಗಬೇಕು ಅಂದ್ಕೊಂಡೆ ಆ ಕಡೆ ಪರಿಶ್ರಮ ಪಟ್ಟೆ ನಾನು ಇವತ್ತು ಚೆನ್ನಾಗಿದ್ದೀನಿ ಸರ್ ಈ ಮಾತಿನ ಹಿಂದೆ ಇರ್ತಕ್ಕಂತಹ ಒಂದೇ ಒಂದು ಬಹಳ ದೊಡ್ಡ ನೀತಿ ಪಾಠ ಅಂದರೆ ಆತ ತೆಗೆದುಕೊಂಡಂತಹ ಪ್ರತಿ ನಿರ್ಧಾರಗಳಿಗೆ ಆತ ಬದ್ಧನಾಗಿದ್ದ ಆತ ತೆಗೆದುಕೊಂಡಂತಹ ಪ್ರತಿ ನಿರ್ಧಾರಗಳ ಒಳಿತು ಕೆಡುಕುಗಳಿಗೆ ಆತನೇ ಕಾರಣ ಹಾಗಂಗಿವತ್ತು ಅವನ ಬದುಕು ಚೆನ್ನಾಗಿದೆ
ನಿಮ್ಮ ಬದುಕು ಹೀಗೆ ಯಾಕೋ ಯಾಕೋ ಹಾಳಾಯಿತು, ಯಾರೋ ನನ್ನ ಹಾಳು ಮಾಡಿಬಿಟ್ರು. ಖಂಡಿತ ಇಲ್ಲ, ನೀವು ಅವರನ್ನು ಜೀವನದೊಳಗಡೆ ಬಿಟ್ಕೊಂಡಿದ್ದೆ ತಪ್ಪು. ಈಗ ನೀವು ನಿರ್ಧಾರ ಮಾಡಿ, ಯಾರೋ ನಿಮ್ಮ ಬದುಕನ್ನು ಹಾಳು ಮಾಡಲಿಕ್ಕೆ ಸಾಧ್ಯನಾ? ಆ್ಯಂಡ್ ಯಾರೋ ನಿಮ್ಮ ಬದುಕನ್ನು ಗೊಂದಲಮಯವಾಗಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ, ನೀವೇ ತೆಗೆದುಕೊಂಡಂತಹ ನಿರ್ಧಾರಗಳು, ನೀವೇ ಮಾಡಿಕೊಂಡಂತಹ ಕೆಲವು ಎಡವಟ್ಟುಗಳು. ಸದಾಕಾಲ ಒಂದು ಮಾತು ನಾನು ಯಾವಾಗಲೂ ಹೇಳ್ತೀನಿ, ಮೋಸ ಮಾಡಿಬಿಟ್ರು ಅನ್ನೋದಕ್ಕಿಂತ ಮೋಸ ಹೋದೆ ಅನ್ನೋದೇ ಸತ್ಯ. ರೈಟ್? ಯಾರೋ ಮೋಸ ಮಾಡಿದ್ರು ಸರ್, ಅದು ಸತ್ಯ ಅಲ್ಲ. ಮೋಸ ಹೋದ್ರಿ, ಅವ್ರು ಮೋಸ ಮಾಡೋದಿಕ್ಕೆ ಯಾಕೆ ಬಿಟ್ರಿ ನೀವು? ಆ್ಯಂಡ್ ಹೀಗಂತ ನೀವು ಪ್ರಯೋಜನ ಇಲ್ಲ, ನೀವು ಭೂಮಿಗೆ ಬಾರ, ಒಂದ್ಸಲಿ ಸೋತಾದ್ಮೇಲೆ ಯಾಕೆ ನೀವು ಬದುಕಿರಬೇಕು? ಈ ರೀತಿ ನಾನು ಹೇಳ್ತಾ ಇಲ್ಲ. ಪ್ರತಿ ಅನುಭವಗಳು, ಪ್ರತಿಯೊಂದು ಪರಿಸ್ಥಿತಿಗಳು ನಮ್ಮನ್ನು ಇನ್ನಷ್ಟು ಪ್ರಬುದ್ಧರಾಗಲಿಕ್ಕೆ ಒಂದು ಅವಕಾಶ ಕೊಡುತ್ತೆ. ಇದನ್ನು ನಾವು ಗಮನಿಸಬೇಕು. ವಿಪರ್ಯಾಸ ಏನಂದರೆ, ನಾವು ಬರೀ ನೆಗೆಟಿವ್ ಕಡೆ ನೋಡ್ತಾ ಇದ್ದೀವಿ. ಒಂದು ನಾಣ್ಯಕ್ಕೆ ಎರಡು ಮುಖ ಅಲ್ವಾ? ಹಾಗೆ ಪ್ರತಿಯೊಂದು ಪರಿಸ್ಥಿತಿಗೂ, ಪ್ರತಿಯೊಂದು ವ್ಯಕ್ತಿಗೂ ಎರಡು ರೀತಿಯ ಆಯಾಮಗಳಿದ್ದಾವೆ, ಎರಡು ಮುಖ ಇದ್ದಾವೆ. ನಿನಗೆ ಮೋಸ ಆಗಿದೆ ಅನ್ನೋದನ್ನು, ಇಲ್ಲ ನನ್ನ ಬದುಕು ಹಾಳಾಯಿತು ಅಂತ ನೋಡೋದು ಒಂದು ನಾಣ್ಯದ ಮುಖ ಆದರೆ, ಒಂದು ಕಡೆಯ ಮುಖ ಆದರೆ ಇರಲಿ, ಇದೊಂದು ಪಾಠ. ಮುಂದಿನ ಸಾರಿ ನಾನು ಎಚ್ಚರಿಕೆಯಿಂದ ಇರ್ತೀನಿ, ಇದನ್ನೇ ಒಂದು ಛಲವಾಗಿ ತಗೊಂಡು ನನ್ನ ಬದುಕನ್ನು ರೂಪಿಸ್ಕೊಳ್ತೀನಿ. ಇದು ಇನ್ನೊಂದು ಮುಖ. ಸಮಸ್ಯೆ ಏನಂದರೆ, ನಾವು ಪ್ರತಿ ಸಾರಿ ಸೋತಾಗ ಒಂದು ಮುಖದ ದರ್ಶನವನ್ನಷ್ಟೇ ಮಾಡ್ತೀವಿ, ಇನ್ನೊಂದು ಆ ಪಾಸಿಟಿವ್ ಅನ್ನೋ ಮುಖದ ಕಡೆ ನಾವು ಗಮನನೇ ಕೊಡೋದಿಲ್ಲ. ಬಿಕಾಸ್ ನಮಗದು ಬೇಕಾಗಿಲ್ಲ. ನಾವಿಲ್ಲೇ ನರಳಬೇಕು, ಇಲ್ಲೇ ಬದುಕನ್ನು ಹಂತ್ಯ ಮಾಡಿಕೊಳ್ಬೇಕು. ಅದರಲ್ಲಿ ಏನೋ ಒಂದು ಕೆಟ್ಟ ಸುಖ ಇದೆ. ಓಕೆ, ಹಳೆಯ ನೆನಪುಗಳು ಯಾವತ್ತಿಗೂ ಶಾಪ ಅಲ್ಲ, ಅದೊಂದು ವರ, ಅದೊಂದು ಪಾಠ, ಅದೊಂದು ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿರತಕ್ಕಂತಹ ಒಂದಷ್ಟು ಪ್ರಕ್ರಿಯೆಗಳು. ಓಕೆ ಸರಿ, ಯಾರೋ ಒಬ್ಬರು ಅದ್ಭುತವಾಗಿ ಜೀವನದ ಬಗ್ಗೆ ಮಾತಾಡ್ತಾರೆ, ಯಾರೋ ಒಂದಷ್ಟು ಜನ ಬುದ್ಧಿ ಮಾತು ಹೇಳ್ತಾರೆ, ಅವ್ರು ಯಾರ ಬದುಕು ಸುಮ್ಮನೆ ಅಲ್ಲ ಸರ್. ಅವ್ರಿಗೆ ಅವ್ರದ್ದೇ ಆದ ನೋವಿದೆ, ಅವ್ರಿಗೆ ಆದ ಕೆಟ್ಟ ಘಟನೆಗಳು ಅವ್ರ ಬದುಕಲ್ಲಿ ನಡೆದಿದ್ದಾವೆ. ಈವನ್ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ, ಓದಿರೋದು ಬಹಳ ಕಡಿಮೆ ಸರ್, ಬಟ್ ಈ ಜನ ಕಲಿಸಿದಿದೆಯಲ್ಲ. ಓಕೆ, ವಯಸ್ಸು 22 ಇರ್ಬೋದು, ಬಟ್ ನಮ್ಮ ಪರಿಸ್ಥಿತಿ ಬೇರೆ ಇತ್ತು. ನನಗೆ ನನ್ನ ವೈಯಕ್ತಿಕವಾಗಿ ನಾನು ತೆಗೆದುಕೊಳ್ಬೇಕಾದ ಜವಾಬ್ದಾರಿಗಳು ಬೇರೆ ಇತ್ತು. ರೈಟ್? ಹಾಗಾಗಿ ನಾನು ಅತಿ ಕಡಿಮೆ ವಯಸ್ಸಿಗೆ ಅಥವಾ ಅತಿ ಬೇಗನೆ ನಾನು ಜಗತ್ತನ್ನು, ನನಗೊಂದು ಅವಕಾಶ ಕೊಡಿ, ನನಗೊಂದು ಅವಕಾಶ ಕೊಡಿ ಅಲ್ಲಿಂದ ಶುರು ಮಾಡಿದೆ. ಈ ಹಂತಕ್ಕೆ ನನಗೆ ಒಂದಷ್ಟು ಕೆಟ್ಟ ಕೆಟ್ಟ ಅನುಭವಗಳಾಗೋದು. ಓಕೆ, ಇಟ್ಸ್ ಓಕೆ, ಫೈನ್, ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ. ನಾನು ಆ ರೀತಿ ಯೋಚನೆ ಮಾಡ್ತೀನಿ. ಓಕೆ, ಗಾಡ್ ಬ್ಲೆಸ್ ಯು.